ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SR ಬ್ಲಾಗ್ ಕನ್ನಡ. ಇವಾಗ ಬೋಟಿಂಗ್ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಬೋಟಿಂಗ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು. ಆ್ಯಕ್ಚುಲಿ ನಾವು ಒಬ್ಬನೇ ಇದ್ದಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಲೋಟಸ್ ಗೀಟಸ್ ಏನೂ ಸೈಟ್ ಆಗಲಿಲ್ಲ, ಅಂದರೆ ಏನೂ ಇರಲಿಲ್ಲ. ನಾನೇ ಹೋಗಿ ಮಂಗ ಆದೆ ಲೋಟಸ್ ಇರುತ್ತೆ ಅಂದ್ಕೊಂಡು. ನನಗೇನು ಗೊತ್ತಿರುತ್ತೆ ಇರುತ್ತೋ ಇಲ್ಲ ಅಂತ. ಬಟ್ ಕೆಲವೊಂದ್ಸಲ ಆ ಥರ ಆಗುತ್ತೆ. ಚಾರ್ಜ್ ಎಷ್ಟು ಅಂದರೆ ಹತ್ತಿರಕ್ಕೆ 2 ಗಂಟೆ ರೈಡ್ ಹೋಗಿದ್ದು ಬೋಟಲ್ಲಿ. ಅದು ನನಗೆ ಆಲ್ಮೋಸ್ಟ್ ಒಂದು 1,800-2,000 ಸಮಥಿಂಗ್ ಹೇಳ್ತಾರೆ. ಅಂದರೆ ಕೇರಳ ಇದು ಸೈಟು ಏನೇನೋ ತೋರಿಸ್ತಾರೆ. ನಾವು ಗೊತ್ತಲ್ಲ, ಮಿಡ್ಲ್ ಕ್ಲಾಸ್ ಏನೋ ಹಂಗೆ ಹಿಂಗೆ ಹೇಳಿ 1,002 ಮಾತಾಡಿ ಮಾಡಿದೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಅಂದರೆ ನಮ್ಮ ಇಕೋ ಬೀಚಿಗೆ ಹೋಗೋಣ. ಇಕೋ ಬೀಚ್ ಮತ್ತು ಕಾಂಡ್ಲಾ ನಡಿಗೆ ಈ 2 ಪ್ಲೇಸು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ನೋಡಿ ಇದೆಲ್ಲ ವ್ಯೂ ಎಷ್ಟು ಸಕ್ಕತ್ತಾಗಿದೆ. ಇಕೋ ಬೀಚು 3.5 ಕಿಲೋಮೀಟ್ರ್ ಇದೆ. ಅದ್ರ ಆಪೋಸಿಟಲ್ಲೇ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು. ನೋಡಿ ಇವಾಗ ಶರಾವತಿಗಿರೋ ಒಂದು ಬ್ರಿಡ್ಜ್ ತೋರಿಸ್ತೀನಿ. ಏನು ವ್ಯೂ ಅಂದರೆ ನೆಕ್ಸ್ಟ್ ಲೆವೆಲ್. ವಾಯ್ಸ್ ರೆಕಾರ್ಡ್ ಆಗ್ತಿದೆಯಲ್ಲ ಗೊತ್ತಿಲ್ಲ. ಏನು ಹೇಳ್ತೀರ, ಈ ಮೈಕೊಂದು ಎಷ್ಟು ಕಷ್ಟಪಟ್ಟು ಚೆನ್ನಾಗೆ ಲಾಸ್ಟ್ ಚಂಪಕ ಸರಿಸಿದ ವಿಡಿಯೋ ಮಾಡಿದ್ದೆ. ಏನು ಮಾಡೋದು, ವಾಯ್ಸು ಕಟ್ ಆಗಿತ್ತು. ಅಂದರೆ ಲೋ ಫ್ರೀಕ್ವೆನ್ಸಿಲಿ ರೆಕಾರ್ಡ್ ಆಗಿದೆ. ಅದು ಏನಕ್ಕೆ ಹಂಗೆ ಆಯಿತು ಗೊತ್ತಿಲ್ಲ. ಮೇ ಬಿ ಲೂಸ್ ಕನೆಕ್ಟ್ ಆಯಿತು ಅನ್ಸುತ್ತೆ. ಮತ್ತು ಮುಂದೆ ಒಂದು ಸೇಮ್ ಆಗಿದ್ದು ಆಡಿಯೋ ಕೊಟ್ಟಿದ್ದೀನಿ, ಆಲ್ರೆಡಿ ನೋಡಿರ್ತೀರ. ಏನು ಕ್ರೇಜಿ ಆಗಿದೆ ವ್ಯೂ. ಮಸ್ತಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಇಕೋ ಬೀಚ್ ತೋರಿಸ್ತೀನಿ. ಅದು ಇಕೋ ಬೀಚ್ ಅಂದರೆ ಇಟ್ಸ್ ಇಕೋ ಫ್ರೆಂಡ್ಲಿ, ದಟ್ಸ್ ವೈ ಇಟ್ಸ್ ಕಾಲ್ಡ್ ಇಕೋ ಬೀಚ್. ಲೈವೇ ಇದೆ, ಆಮೇಲೆ ಚಚ್ಚದು ಇದ್ದಿದೆ. ಇವಾಗ ಬೇಡ, ಯಾಕೆಂದರೆ ಮೊಬೈಲ್ ಹಾಕಿದ್ದೀನಿ, ಉದ್ರಕೊಂಡು ಹೋಗ್ಬಿಡುತ್ತೆ. ಏನು ನೀನು ಯಾವಾಗ ನೋಡಿದರೆ ಅದು ಕಿತ್ತೋಗಿರೋ ಮೊಬೈಲ್ ಮೌಂಟ್ ಹಾಕ್ಕೊಂಡಿದ್ದೇನೆ ಅಂತ ಅನ್ಬೇಡಿ. ಯಾಕಂದರೆ ದುಡ್ಡಿಲ್ಲ ಹೊಸ ತೊಗೊಳೋಕ್ಕೆ. ತೊಗೊಂಡ್ರೆ ರ್ಯಾಮ್ ತೊಗೋಬೇಕು, ರ್ಯಾಮ್ ಮೊಬೈಲ್ ಮೌಂಟು. ಬಟ್ ಕಾಸಲ್ಲೇ ದಮ್ಮ ನೋಡಿ, ಇಕೋ ಬೀಚ್ ಎಂಟ್ರೆನ್ಸ್ ಇದು. ಎಲ್ಲರಿಗೂ ಇಕೋ ಬೀಚ್ಗೆ ಸ್ವಾಗತ, ಸುಸ್ವಾಗತ. ಈ ಕಡೆ ಪಾರ್ಕಿಂಗ್ ಎಕ್ಕಡೆ ಉಂದಿ, ಊಟ ಬೇರೆ ಮಾಡಿಲ್ಲ. ಇಕೋ ಬೀಚ್ ಇದು ನೋಡಿ, ಏನು ಮಸ್ತಾಗಿದೆ ವ್ಯೂ. ಆ ಅಲೆಗಳ ಸದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ?
ಹೋಗ್ಲಿಲ್ಲ, ಈರೇಂಜಿಗೆ ಬಿಸಿಲಿದೆಯಲ್ಲ, ಫುಲ್ ಹೊಟ್ಟೆ ಬೇರೆ ಹಸಿತಾ ಇದೆ. ಫಸ್ಟು ಹೊಟ್ಟೆಗೆ ಏನಾದ್ರು ಬೀಳಬೇಕು. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮಹಾಗಣಪತಿ, ಎಲ್ಲಿ ಇಡಗುಂಜಿಗೆ ಹೋಗ್ತಾ ಇದ್ದೀನಿ. ಇಡಗುಂಜಿ ಇಕೋ ಬೀಚಿಂದ ಆಲ್ಮೋಸ್ಟ್ ಒಂದು 12 ಕಿಲೋಮೀಟರ್ ಇದೆ. ಅಲ್ಲೇ ಹೋಗಿ ನೋಡಿಕೊಂಡು ಬರೋಣ. ಇವತ್ತು ಸಂಕಷ್ಟಿ ಬೇರೆ ಚೆನ್ನಾಗಿರುತ್ತೆ ಆಯ್ತಾ. ಐ ಥಿಂಕ್ ನೋಡಿ, ಇವಾಗ NH 66 ಇಂದ ಇಲ್ಲೆಲ್ಲೋ ಲೆಫ್ಟ್ ತೋರಿಸ್ತಾ ಇದೆ. ಇದೆ ಅಲ್ಲ ಬೋರ್ಡ್, ನಮ್ಮ ಗಣಪತಿಜಿ ಬರ ಇದೆ. ನೋಡಿ, ಇದೆ ಎಂಟ್ರೆನ್ಸು. ಇಲ್ಲಿ ಒಳಗೆ 4 ಕಿಲೋಮೀಟ್ರ್ ಹೋಗಬೇಕು. ನೋಡಿ, ಇಡಗುಂಜಿ ಗಣಪತಿ ಇದೆಯಲ್ಲ, ಇವಾಗ ಹೋಗ್ತಾ ಇರೋದು ಒಂದು ಜಾಗ. ಕರ್ನಾಟಕದಲ್ಲೇ top 5 ಗಣಪತಿಯಲ್ಲಿ ಈ ಗಣಪತಿನೂ ಬರುತ್ತೆ. ಇನ್ನು 1.4 ಕಿಲೋಮೀಟರ್ಸ್. Okay.